ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ಕೊಡಗು ತಂಡದಿಂದ ಸದ್ಯ ನಾವು ಸಿದ್ದಾಪುರದ ಏನು ನದಿ ತಟವಾದಂಥ ಕರಡಿಗೋಡು ಭಾಗದ ಬಸವೇಶ್ವರ ಸಮುದಾಯ ಭವನದಲ್ಲಿ ಇದ್ದೀವಿ. ಇಲ್ಲಿನ ಸದ್ಯದ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಇವರಿಗೆ ಸರ್ಕಾರದಿಂದ ಬೇಕಾದಂಥ ಈಗ ಸದ್ಯದ ಮಟ್ಟಿಗೆ ಏನು ಸವಲತ್ತುಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ 112 ಕುಟುಂಬಗಳು, 119 ಕುಟುಂಬಗಳು ಇಲ್ಲಿ ವಾಸವಾಗಿದೆ. ಅದರಲ್ಲಿ ಸುಮಾರು 38 ಮನೆಗಳು ಜಲಸಮಾಧಿ ಆಗಿದ್ದಾವೆ. ಅದರಲ್ಲಿ ಇರುವಂಥ ಒಂದು 90-95 ಫ್ಯಾಮಿಲಿಗಳು, ಇಲ್ಲಿ ಹಲವಾರು ಗಂಜಿ ಕೇಂದ್ರಗಳಾಗಿದೆ. ಈ ಬಸವೇಶ್ವರ ಸಮುದಾಯ ಭವನದಲ್ಲಿ ಸುಮಾರು 95 ಫ್ಯಾಮಿಲಿಗಳಿದ್ದಾರೆ. ಇಲ್ಲಿನ ಅವಸ್ಥೆ ಹೇಗಿದೆ ಅಂತಂದರೆ, ಈ 95 ಫ್ಯಾಮಿಲಿ ಹೆಣ್ಮಕ್ಳು ಇದ್ದಾರೆ, ಅತ್ಯಧಿಕವಾಗಿ ಒಂದೇ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದಾರೆ. ಇವರ ಸಿಚುವೇಶನ್, ಇವರ ಸದ್ಯದ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಇಲ್ಲಿ ಈ ಜನಪ್ರತಿನಿಧಿಗಳು, ಇಲ್ಲಿ ಅಂತ ಲೋಕಲ್, ನಿಮ್ಮ ಹೆಸರು ಪೂವಮ್ಮ ಅಂತ ಹೇಳಿದ್ದಾರೆ, ಮಾಜಿ ಸದ್ಯ ಅಧ್ಯಕ್ಷರಾದಂಥ ಯಮುನಾರ್ ಅವರು ಇದ್ದಾರೆ. ಇವರ ಪರಿಸ್ಥಿತಿ ನೀವೇ ಕೇಳಿ, ಯಾಕೆಂತಂದರೆ ನಾವು ಸಂಘ ಸಂಸ್ಥೆಯವರು, ಸಂಘಟನೆಯವರು ನಿಮಗೆ ನಾವು ಈ ಥರ ಒಂದು ಸದ್ಯದ ಪರಿಸ್ಥಿತಿ ವಿವರಿಸಿದಾಗ ಅತಿಶಯೋಕ್ತಿ ಅಂತ ಹೇಳ್ಕೊಂಡು ನೀವು ಅದನ್ನ ತಳ್ಳಿ ಹಾಕ್ತೀರಾ ಅಥವಾ ಇನ್ನೇನು ಪ್ರಚಾರಕ್ಕಾಗಿ ಅಂತ ನೀವು ತಿಳ್ಕೊಳ್ತೀರಾ? ಸದ್ಯದ ಪರಿಸ್ಥಿತಿ ಇಲ್ಲಿ ವಾಸ ಇರುವಂಥ ಜನಗಳ ಬಾಯಿಂದನೇ ನೀವು ಕೇಳಿ, ಅದಕ್ಕೆ ದಯವಿಟ್ಟು ಪರಿಹಾರ ಕಲ್ಪಿಸಬೇಕು ಅಂತ ನಾನು ನಂತರದಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನಾನು ಇದು ಮಾಡ್ತೀನಿ. ದಯವಿಟ್ಟು ಮಾತಾಡಿ ಅಮ್ಮ. ನನ್ನ ಹೆಸರು ಯಮುನಾ. ನಾವು 40-45 ವರ್ಷದಿಂದ ಕರಡಿಗೋಡು ಒಳಕೆರೆಯಲ್ಲೇ ನಾವು ವಾಸವಾಗಿದ್ದೀವಿ. ಕಳೆದ ಬಾರಿಯ ಆಗಸ್ಟ್ನಲ್ಲಿ ಭಾರೀ ಮಳೆಯಿಂದಾಗಿ 19 ಮನೆಗಳು ನೆಲಸಮವಾಗಿದ್ದವು. ಅಲ್ಲಿಂದ ಅಧಿಕಾರಿಗಳ ಮಟ್ಟದಿಂದ ನಮಗೆ ಒಂದು ಒತ್ತಾಯ ಬಂತು, ನೀವು ಹೋಗಲು, ಇಲ್ಲಿಂದ ಹೋಗಲು ಇಚ್ಛಿಸಿದ್ದಲ್ಲಿ ಸ್ವಪ್ರೇರಣೆಯಿಂದ ನೀವು ಅರ್ಜಿ ಮುಖೇನ ನಮಗೆ ಕೊಟ್ಟಿದ್ದೇ ಆದಲ್ಲಿ ನಾವು ನಿಮಗೆ ವಸತಿಯನ್ನು ಕಲ್ಪಿಸಿಕೊಡ್ತೀವಿ ಅಂತ. ಹಾಗೆ 119 ಕುಟುಂಬಸ್ಥರು ಅರ್ಜಿ ಕೊಟ್ಟು ಕಳೆದ ಆಗಸ್ಟಿನಿಂದ ಈ ಆಗಸ್ಟ್ವರೆಗೂ ಕೂಡ ನಾವು ಪಂಚಾಯಿತಿಯಿಂದ ಅಮ್ಮತ್ತಿ, ಕಂದಾಯ ಇಲಾಖೆ, ತಹಸೀಲ್ದಾರ್, ಅಲ್ಲಿಂದ DC ಮತ್ತು AC ಮತ್ತು ಎಲ್ಲ ಮುಖ್ಯಮಂತ್ರಿಗಳಿಗೂ, ಇಲ್ಲಿಯ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟು ನಂತರ ಕೊಡಗು ಶ್ರೀರಂಗಪಟ್ಟಣ ಎಂಬ ಜಾಗವನ್ನು ಸರ್ಕಾರದವರು ಗುರುತಿಸಿ ಅಲ್ಲಿ ಸರ್ವೆ ಕಾರ್ಯ ಮಾಡಿ ಪ್ಲ್ಯಾನ್ ಮತ್ತು ಸ್ಕೆಚ್ಚನ್ನು ACಯವರಿಗೆ ಕಳಿಸಿಕೊಟ್ಟಿದ್ದಾರೆ. ACಯ ಆಫೀಸಿನಿಂದ DCಗೆ ಇದುವರೆಗೂ ಕೂಡ ಹೋಗಿಲ್ಲ. ಇದರಿಂದಾಗಿ ಈ ವರ್ಷದ ಭಾರೀ ಮಳೆಯಿಂದ 38 ಮನೆಗಳು ಜಲಸಮಾಧಿಯಾಗಿದೆ. ಉಳಿದ ಎಲ್ಲ ಮನೆಗಳು ಕೂಡ ವಾಸಕ್ಕೆ ಯೋಗ್ಯ ಅಲ್ಲದಾಗಿದೆ. ಅದರಲ್ಲೂ ಎಲ್ಲ ಪ್ರತಿಯೊಂದು ಕುಟುಂಬಗಳು ಕೂಡ ಕೂಲಿ ಕೆಲಸವನ್ನು ಮಾಡಿ ಬದುಕತಕ್ಕಂಥವರು, 100-200 ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳು, ಎಲ್ಲ ಉಟ್ಟ ಬಟ್ಟೆ ಸಮೇತ ನಾವು ಈ ಸಮುದಾಯ ಬಸವೇಶ್ವರ ಸಮುದಾಯ ಭವನಕ್ಕೆ ನಾವು ಬಂದಿದ್ದೀವಿ. ನಮಗೆ ಶಾಶ್ವತವಾಗಿ ಸರ್ಕಾರ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಬೇಕು. ಅಲ್ಪ ಸ್ವಲ್ಪ ಧನ ಸಹಾಯವನ್ನು ಪರಿಹಾರ ಅಂತೇಳಿ ಕೊಟ್ಟು ಕೈ ತೊಳೆಯೋಕ್ಕೆ ಈ ವರ್ಷ ನಾವು ಖಂಡಿತ ಕೂಡ ತಯಾರಿಲ್ಲ. ಇದಕ್ಕೆ ಯಾರು ಕೂಡ ಕೈ ಚಾಚೋದಿಲ್ಲ ಅಂತ ಹೇಳ್ತಕ್ಕಂಥ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊಡಗಿನಲ್ಲಿ ವರ್ಷಂಪ್ರತಿ ಮಳೆ ಆಗುತ್ತೆ. ಈ ಒಂದು 2 ವರ್ಷದಿಂದ ಏನು ನೆರೆ ಅವಳಿ ಸಂಭವಿಸಿ ಹಲವಾರು ಬಡಾವಣೆಗಳು, ಹಲವಾರು ಪ್ರದೇಶಗಳು ಮುಳುಗಿ ಹೋಗಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಈ ಪ್ರದೇಶದವರು ಸುಮಾರು ಸತತವಾಗಿ ಇವರು ಮುಳುಗಡೆ ಆಗ್ತಲೇ ಇದ್ದಾರೆ. ಆದರೂ ಯಾಕೆ ಇವರಿಗೆ ಶಾಶ್ವತ ಪರಿಹಾರ, ಸರ್ಕಾರವಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾಕೆ ಇವರಿಗೆ ಆ ಥರ ಒಂದು ಶಾಶ್ವತ ಪರಿಹಾರ ಕೊಡಲಿಕ್ಕೆ ನೀವು ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ, ಗಮನಹರಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ನಿಜವಾಗ್ಲೂ ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು, ಯಾಕೆಂದರೆ ಇವರ ಅವಸ್ಥೆ ಚಿಂತಾಜನಕವಾಗಿದೆ. ನೀವು ಜನಪ್ರತಿನಿಧಿಗಳು ಏನಿದ್ದೀರಾ, ಎಸಿ ರೂಮಲ್ಲಿ ಕೂತು ಅವಲೋಕನ ಮಾಡಿ, ಪೇಪರಲ್ಲಿ ಬರುವಂಥ, ಮೀಡಿಯಾದಲ್ಲಿ ಬರುವಂಥ ಸ್ಟೇಟ್ಮೆಂಟ್ಗಳನ್ನ ನೋಡಿ ನೀವು ಇವರ ಸ್ಥಿತಿಗತಿಗಳನ್ನು ನೀವು ಅವಲೋಕಿಸ್ಲಿಕ್ಕೆ ಆಗಲ್ಲ. ದಯವಿಟ್ಟು ಫೀಲ್ಡ್ಗೆ ಇಳಿದು ಬನ್ನಿ, ಇಲ್ಲಿನ ಅವಸ್ಥೆ ನೋಡಿ, ಇವರ ಏನು ಇವರ ಕಣ್ಣೊರೆಸಲಿಕ್ಕೆ, ಕಣ್ಣೀರನ್ನ ಒರೆಸಲಿಕ್ಕೆ ಇರುವಂಥ ವ್ಯವಸ್ಥೆ ಮಾಡಿಕೊಂಡು ನಾವು ಮನವಿ ಮಾಡ್ತೀವಿ. ಯಾರಾದರೂ ಮಾಡ್ತಾ ಮಾತಾಡಿ, ಏನು ಮಾತಾಡಿ? ನಮಸ್ಕಾರ, ನನ್ನ ಹೆಸರು ಮೇಲ ಅಂತ. ನಾನು ಈ ಕರಡಿಗೋಡು ಹೊಳೆಕರೆಯಲ್ಲಿ ವಾಸವಾಗ್ತಿದ್ದೀನಿ.
ಇಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು 90-100 ಹತ್ರ ಮನೆಗಳಿದೆ, ಅದ್ರಲ್ಲಿ ಸುಮಾರು ಮನೆಗಳಿಗೆ ಹೋಗ್ಬಿಟ್ಟಿದೆ ಮಳೆಯಲ್ಲಿ. ವರ್ಷ ವರ್ಷ ನಮ್ದಿದೆ ಇಲ್ಲಿರೋದ್ರ ಪರಿಸ್ಥಿತಿ ಇಷ್ಟೇ. ಯಾರು ನಮ್ಮನ್ನ ನೋಡ್ತಾ ಇಲ್ಲ ಮೇಯ್ನ್ ಆಗಿ. ಮಕ್ಕಳು ಸುಮಾರು ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು, ಅವ್ರಿಗೆ ಸ್ಕೂಲ್ ಅವ್ರದ್ದೆಲ್ಲೂ ಹೋಗ್ಬಿಟ್ಟಿದ್ದೀನಿ, ಎಲ್ಲೂ ಹೊಸದಾಗಿ ಆಗಬೇಕು ಅಂತ. ಏನಂತ ಹೇಳಿದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾದ ಸಪೋರ್ಟ್ ನಮಗೆ ಸಿಗ್ತಾ ಇಲ್ಲ. ಸುಮಾರು ನಮ್ಮ ಕಡೆಯಿಂದ ಸುಮಾರು ಜನರು ಹೋಗಿದ್ದಾರೆ, ಮಾತಾಡಿದ್ದಾರೆ, ಎಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಬ್ಲಾಕ್ ಆಗ್ತಾ ಇದೆ, ಅದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಏನು ನಡೀತಾ ಇದೆ ಅನ್ನೋ ವಿಷಯನಾದರೂ ನಮ್ಮ ಇಲ್ಲಿರೋ ಮಕ್ಕಳ ಜನಗಳಿಗೆ ತಿಳಿಸಿ. ಯಾಕೆಂದರೆ ಸುಮಾರು ಜನ ಹೇಳ್ತಿದ್ದಾರೆ ಅವ್ರು ನಮಗೆ ದುಡ್ಡು ತಗೊಂಡ್ರು ಅದು ತಗೊಂಡ್ರು ಏನು ಮಾಡ್ತಾ ಇಲ್ಲ ಮಾಡ್ತಾ ಇರೋದು. ಎಲ್ಲರೂ ಮನಸ್ಸಲ್ಲಿ ಅದೇ ಇರೋದು, ಪ್ಲೀಸ್ ಅದು ಏನಿದ್ರು ಕರೆಕ್ಟಾಗಿ ಅವ್ರಿಗೆ ತಿಳಿಸಿ, ತಿಳಿಸಿದ್ರೇ ಅವ್ರಿಗೆ ಗೊತ್ತಾಗೋದು. ಮತ್ತು ಇನ್ನೊಂದು ಅಂತ ಹೇಳಿದರೆ ಪರಿಹಾರ ಕೊಡ್ತೀವಿ ಅಂತೇಳಿ ಮನೆಗೆ 3,000 ರೂಪಾಯಿ 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಯಾರೂ ಕೈಯನ್ನು ತೊಳಿಬಿಡಿ, ದಯವಿಟ್ಟು ಕೇಳ್ತೇವೆ. ನಾವು ಈ ಸಲ ಯಾರು ಹೋಗಲ್ಲ, ಎಷ್ಟು ತಿಂಗಳಾದ್ರೂ ಸರಿ ಎಷ್ಟು ವರ್ಷಾದ್ರೂ ನಾವು ಇಲ್ಲೇ ಇರೋದು. ಸರ್ಕಾರ ನಮ್ಮನ್ನ ನೋಡಲಿ, ಕೆಲಸ ಮಾಡ್ತೀವಿ ಇಲ್ಲೇ ಬಂದು ಮಲ್ಕೋತೀವಿ, ನಾವು ಯಾರು ಮನೆಗೆ ಹೋಗಲ್ಲ. ಏನಾದರೂ ಒಂದು ಪರಿಹಾರ ನಮಗೆ ಕೊಟ್ಟರೆ ಮಾತ್ರ ನಾವು ಆ ಕಡೆ ಹೋಗೋದು, ಇಲ್ವಾ? ನಾವು ಯಾರು ಹೋಗಲ್ಲ, ಇದು ನಮ್ದು ಎಲ್ಲರೂ ತಗೊಂಡಿರೋ ತೀರ್ಮಾನ. ನನ್ನ ಸೈಡ್ ನಾನು ಎಲ್ಲರ ಪ್ರಕಾರ ನಾನು ಹೇಳ್ತೇನೆ, ಎಲ್ಲರದಿದಾಗಿ ನಾನು ಹೇಳ್ತಿರೋದು ಇದೇ ನಮ್ದು ತೀರ್ಮಾನ. ಇನ್ನು ಎಂಥದಕ್ಕೂ ನಾವು ಯಾರು ಬಗ್ಗಲ್ಲ, ಯಾರ್ದು ದುಡ್ಡಿಗೂ ನಾವು ಬಗ್ಗಲ್ಲ, ಯಾರ್ದು ಎಂಥದಕ್ಕೂ ನಾವು ಬಗ್ಗಲ್ಲ. ನಮ್ದು ಡಿಸಿಷನ್ ಇಷ್ಟೇ, ನಮಗೆ ಪರಿಹಾರ ಬೇಕು, ಮನೆ ಬೇಕು, ಇರ್ಲಿಕ್ಕೆ ಒಂದು ವಾಸ ಇರ್ಲಿಕ್ಕೆ ಒಂದು ಜಾಗ ಬೇಕು, ಅಷ್ಟೇ ನಮ್ಮ ಇದು. ಅದು ನೀವು ಮಾಡಿಕೊಡೋದ್ರೆ ಮಾಡಿಕೊಡಿ ಅಷ್ಟೇ, ಸರ್ಕಾರ ಮಾಡಿಕೊಡಲೇಬೇಕು. ಯಾಕೆಂದರೆ ವರ್ಷ ವರ್ಷ ನಮ್ದು ಇದೇ ಅವಸ್ಥೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಾವೆಲ್ಲರೂ ಕೂಲಿ ಕಾರ್ಮಿಕರು, 300 ರೂಪಾಯಿ 400 ರೂಪಾಯಿ ಸಂಬಳ ತಗೊಂಡು ಕೆಲಸ ಮಾಡ್ಕೊಂಡು ಮನೇಲಿ ಮಕ್ಕಳನ್ನ ಸಾಕ್ತಾ ಇದ್ದೀವಿ. ಈ 300 ರೂಪಾಯಿ 400 ರೂಪಾಯಿ ಸಂಬಳದಿಂದ ನಮಗೆ ಮನೆ ಕಟ್ಟಲಿಕ್ಕೆ ಜಾಗ ಮಾಡಲಿಕ್ಕೆ ದುಡ್ಡು ಸಾಕಾಗಲ್ಲ. ಸರ್ಕಾರದಿಂದ ನಮಗೆ ಏನಾದರೂ ಮಾಡಿ, ನಮ್ಮ ಎಲ್ಲರ ಕೋರಿಕೆ ಇದು, ದಯವಿಟ್ಟು ನಮಗೆ ಏನಾದರೂ ಮಾಡಿಕೊಡಿ. ಎಲ್ಲ ನಿರಾಶ್ರಿತರ ಪರವಾಗಿ ಮಾತಾಡಿದಂಥ ಮಹಿಳೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಮಳೆ ಆಗುತ್ತೆ, ನಮಗೆ ಗಂಜಿ ಕೇಂದ್ರಗಳು ಅಥವಾ ನಿರಾಶ್ರಿತ ಕೇಂದ್ರಗಳು ಪುನರ್ವಸತಿ ಕೇಂದ್ರಗಳನ್ನ ನೀವು ಮಾಡ್ತೀರಾ, ನಮಗೆ ಬೇಕಾದಂಥ ಊಟದ ವ್ಯವಸ್ಥೆ ಮಾಡಿಕೊಡ್ತೀರಾ, ಹೋಗೋ ಟೈಮಲ್ಲಿ 3,000 5,000 ಕೊನೆಗೊಂದು 50,000 ಕೊಟ್ಟು ನೀವು ಕೈ ತೊಳ್ಕೊಳ್ತೀರಾ. ಈ ವರ್ಷ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ತಲೆಬಾಗುವುದಿಲ್ಲ. ನಮಗೆ ಶಾಶ್ವತ ಪರಿಹಾರ ಒದಗಿಸಿದರೆ ಮಾತ್ರ ನಾವು ಈ ಬಸವೇಶ್ವರ ಸಮುದಾಯ ಭವನ ಅಂತ ಹೇಳುವ ನೀವು ಕಲ್ಪಿಸಿರುವಂಥ ಪುನರ್ವಸತಿ ಕೇಂದ್ರ ಬಿಟ್ಟು ಹೋಗ್ತೀವಿ. ಇಲ್ಲದಿದ್ದರೆ ನಾವು ಕೂಲಿ ಕೆಲಸ ಮಾಡ್ತೀವಿ, ಇಲ್ಲಿ ಬಂದು ಮಲ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇತ್ತ ಗಮನ ಕೊಡಿ. ಯಾಕೆಂದರೆ ಇದು ಈಗ ಸಣ್ಣದಾಗಿ ಅವರು ನಿಮಗೆ ಒಂದು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಇಲ್ಲಿ ಈ ಸರ್ ನಮಗೆ ಒಂದು ತೊಂದರೆ ಇದೆ ಅದನ್ನ ಸರಿ ಮಾಡಿಕೊಡಿ ಅಂತ ಹೇಳ್ಕೊಂಡು, ಅದು ನಾವು ಎಲ್ಲಾದರೂ ನೆಗ್ಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಬೀದಿಗಿಳಿಯುವಂಥ ಪರಿಸ್ಥಿತಿ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ಉಗ್ರ ರೂಪದ ಹೋರಾಟಗಳು ತಾಳುವಂಥ ಒಂದು ಸನ್ನಿವೇಶ ಇದೆ. ಆ ಥರ ಏನಾದರೂ ಒಂದು ವ್ಯವಸ್ಥೆ ಆದರೆ, ಆ ಥರ ಏನಾದರೂ ಒಂದು ಇವರು ಹೋರಾಟ ಮಾಡ್ತೀವಿ ಅಂತೇಳಿ ಮುಂದೆ ಬಂದರೆ, ನಮ್ಮ ಕೊಡಗು ತಂಡ, ರಾಜ್ಯದಲ್ಲಿರುವಂಥ ನಮ್ಮ ಕೊಡಗು ತಂಡ ಅಂತ ಏನಿದೆ, ನಾವು ಖಂಡಿತವಾಗಿ ಇವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳ್ಕೊಂಡು ನಾನು ಈ ಮೂಲಕ ನಾನು ಹೆಸರು ಕೊಡ್ತಾ ಇದ್ದೀನಿ.